ಇನ್ನೇನು ಗಮನಿಸ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ, ಇದು ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದ ದೃಶ್ಯಾವಳಿಗಳು. ಬ್ಯಾಟರಾಯನಪುರ ದೃಶ್ಯಾವಳಿಗಳು ಕೃಷ್ಣ ಬೈರೇಗೌಡರಿಗೆ ಯಾವ ರೀತಿಯಾದಂತಹ ಸ್ವಾಗತವನ್ನ ಕೋರ್ತಾ ಇದ್ದಾರೆ ಅಂತ ದೃಶ್ಯಾವಳಿಗಳಲ್ಲಿ ನೀವು ನೋಡ್ತಾ ಇರಬಹುದು. ಎಲ್ಲೆಲ್ಲೂ ಕೂಡ ಕಾಂಗ್ರೆಸ್ನ ಪತಾಕೆ ಹಾರ್ತಾ ಇದೆ, ಕಾಂಗ್ರೆಸ್ನ ಪರವಾಗಿ ಜೈಕಾರಗಳು ಕೇಳ್ತಾ ಇರುವಂಥದ್ದು. ಈಗಾಗಲೇ ಸತತವಾಗಿ ಕೃಷ್ಣ ಬೈರೇಗೌಡರು ಅವರು ಈಗಾಗಲೇ ಗೆಲುವನ್ನ ಉಂಡುಕೊಂಡು ಬಂದಿದ್ದಾರೆ ಈ ಬಾರಿಯ 2023ರ ವಿಧಾನಸಭಾ ಚುನಾವಣೆಯಲ್ಲಿ. ಹಾಗಾದ್ರೆ ಕೃಷ್ಣ ಬೈರೇಗೌಡರು ಗೆಲ್ತಾರಾ? ಯಾಕಂತಂದ್ರೆ ಬಿಜೆಪಿಯಿಂದಲೂ ಕೂಡ ಪ್ರಬಲ ಅಭ್ಯರ್ಥಿಯನ್ನ ಕೃಷ್ಣ ಬೈರೇಗೌಡರಿಗೆ ಎದುರಾಳಿಯಾಗಿ ಹಾಕಿದ್ದಾರೆ, ತಮ್ಮೇಶ್ ಗೌಡರನ್ನ. ಹಾಗಾಗಿ ಈಗ ಜಟಾಪಟಿ ಜೋರಾಗಿದೆ ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರಕ್ಕೆ ಎಸ್ ನಾಮಪತ್ರಿಕೆಯನ್ನ ಸಲ್ಲಿಸೋದಕ್ಕೆ ತೆರಳ್ತಾ ಇರುವಂತದ್ದು. ಬ್ಯಾಟರಾಯನಪುರದ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀರಾ? ಎಸ್ ಆಗ್ಲೇ ನಿನ್ನೆ ಒಂದೇ ದಿನ 935ಕ್ಕೂ ಹೆಚ್ಚು ಜನ ಅಭ್ಯರ್ಥಿಗಳು ನಾಮಪತ್ರಿಕೆಯನ್ನ ಸಲ್ಲಿಕೆ ಮಾಡಿದ್ದಾರೆ. ಇವತ್ತೇ ಕೊನೆಯ ದಿನಾಂಕ ಆಗಿರುತ್ತೆ ನಾಮಪತ್ರವನ್ನ ಸಲ್ಲಿಕೆ ಮಾಡೋದಕ್ಕೆ. 11 ಗಂಟೆಯಿಂದ 3 ಗಂಟೆಯವರೆಗೂ ಕೂಡ ಕಾಲಾವಕಾಶವನ್ನ ನೀಡಲಾಗಿದೆ. ಹಾಗಾದ್ರೆ ನೋಡ್ಬೇಕಾಗುತ್ತೆ ಇವತ್ತು ಯಾವ್ಯಾವ ಘಟಾನುಘಟಿ ನಾಯಕರು 3 ಗಂಟೆಯ ಒಳಗೆ ನಾಮಪತ್ರವನ್ನ ಸಲ್ಲಿಸ್ತಾರೆ ಅಂತ. ಈಗಾಗಲೇ ನಿನ್ನೆಯಷ್ಟೇ ನಾವು ನೋಡಿದ್ದೀವಿ, ಸಿಎಂ ಬಸವರಾಜ ಬೊಮ್ಮಾಯಿ ಅವರು ನಾಮಪತ್ರವನ್ನ ಸಲ್ಲಿಸಿದ್ರು. ವರ್ಣ ವಿಧಾನಸಭಾ ಕ್ಷೇತ್ರದಿಂದ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ನಾಮಪತ್ರವನ್ನ ಸಲ್ಲಿಸಿದ್ರು. ಈ ಕಡೆ ಶಿಕಾರಿಪುರಕ್ಕೆ ಬಂದ್ರೆ ಬಿವೈ ವಿಜಯೇಂದ್ರ ಅವರಿಗೆ ಮಾಜಿ ಸಿಎಂ ಯಡಿಯೂರಪ್ಪನವರು ಹಾಗೆ ಶ್ರುತಿ ಅವರು ಸಾಥನ್ನ ನೀಡಿದ್ರು. ಅಲ್ಲಿ ಶಿಕಾರಿಪುರದಿಂದ ಬಿವೈ ವಿಜಯೇಂದ್ರ ಅವರು ನಾಮಪತ್ರವನ್ನ ಸಲ್ಲಿಸಿದ್ರು. ಮತ್ತೆ ಈ ಕಡೆ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ನಿಂದಲೂ ಕೂಡ ಜಗದೀಶ್ ಶೆಟ್ಟರ್ಗೆ ತಮ್ಮ ಅವರ ಪತ್ನಿ ಸಾಥನ್ನ ನೀಡಿದ್ರು. ಅವರು ಕೂಡ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಅವರು ಕೂಡ ನಾಮಪತ್ರವನ್ನ ಸಲ್ಲಿಸಿದ್ದಾರೆ. ಈಗಾಗಲೇ ಸಾಕಷ್ಟು ನಾಯಕರು ನಾಮಪತ್ರವನ್ನ ಸಲ್ಲಿಸಿದ್ದಾರೆ. ಒಟ್ಟಾರೆಯಾಗಿ 3,250ಕ್ಕೂ ಹೆಚ್ಚು ಜನ ಅಭ್ಯರ್ಥಿಗಳು ನಾಮಪತ್ರವನ್ನ ಸಲ್ಲಿಸಿದ್ದಾರೆ. ಇವತ್ತೇ ಕೊನೆಯ ದಿನಾಂಕ ಆಗಿರುತ್ತೆ, 3 ಗಂಟೆಯ ಒಳಗೆ ಯಾರು ಎಲ್ಲೇ ಇದ್ರೂ ಕೂಡ ನಾಮಪತ್ರವನ್ನ ಸಲ್ಲಿಸೋದಕ್ಕೆ ಓಡೋಡಿ ಬರ್ತಿರ್ತಾರೆ. ನೋಡ್ಬೇಕಾಗುತ್ತೆ ಹಾಗಾದ್ರೆ ಇವತ್ತು 3 ಗಂಟೆಯ ಒಳಗೆ ಯಾವ್ಯಾವ ನಾಯಕರು ನಾಮಪತ್ರವನ್ನ ಸಲ್ಲಿಸ್ತಾರೆ ಅಂತ. ಒಂದೇ ದಿನ 935 ಜನ ನಾಮಪತ್ರವನ್ನ ಸಲ್ಲಿಸಿರುವಂತದನ್ನ ನಾವು ಗಮನಿಸಿದ್ವಿ. ಬೊಮ್ಮಾಯಿ, ಸಿದ್ದು, ಶೆಟ್ಟರ್, ಪರಂ, ಸೋಮಣ್ಣ, ವಿಜಯೇಂದ್ರ ಅವರು ನಿನ್ನೇನೆ ಕಣಕ್ಕೆ ಇಳಿದು ಬಿಟ್ಟಿದ್ದಾರೆ, ನಾಮಪತ್ರವನ್ನ ಸಲ್ಲಿಸಿದ್ದಾರೆ. ಅವರಿಗೆ ಭರ್ಜರಿಯಾಗಿ ವೆಲ್ಕಮ್ ಕೂಡ ಮಾಡಿರುವಂಥದ್ದು ಆಯಾಯ ಕ್ಷೇತ್ರದ ಜನತೆ. ಇಲ್ಲಿ ಬೊಮ್ಮಾಯಿ ಅವರಿಗೆ ಕಿಚ್ಚ ಸುದೀಪ್ ಹಾಗೆ ಜೆ ಪಿ ನಡ್ಡಾ ಅವರು ಸಾಥನ್ನ ನೀಡಿದ್ರೆ, ಕಿಚ್ಚ ಸುದೀಪ್ ಅವರನ್ನ ನೋಡೋದಕ್ಕೆ ಸಾವಿರಾರು ಜನರು ನಾ ಮುಂದು ತಾ ಮುಂದು ಅಂತ ಬಂದಿದ್ರು. ಯಾಕಂತಂದ್ರೆ ಇಲ್ಲಿ ಸ್ಟಾರ್ ಗಿರಿಯನ್ನ ಇಟ್ಕೊಂಡಿರುವಂತಹವರು ಕಿಚ್ಚ ಸುದೀಪ್ ಅವ್ರನ್ನ. ಅವ್ರನ್ನ ಸಾಮಾನ್ಯವಾಗಿ ನೋಡೋದಕ್ಕೆ ಆಗೋದಿಲ್ಲ ಅಂತ ಗೊತ್ತಿದೆ. ಹಾಗಾಗಿನೇ ಅಭಿಮಾನಿಗಳಿಗೆ ಇದು ಒಂಥರ ಸಿಹಿ ಸುದ್ದಿ. ಕಿಚ್ಚ ಸುದೀಪ್ ಅವರು ಈಗ ಪ್ರಚಾರದಲ್ಲಿ ಸಿಗ್ತಾರೆ ಅಂತಂದ್ರೆ ಯಾರು ತಾನೇ ನೋಡೋದಕ್ಕೆ ಇಷ್ಟಪಡೋದಿಲ್ಲ. ಹಾಗಾಗಿನೇ ನಿನ್ನೆ ಶಿಗ್ಗಾವಿ ತುಂಬಾ ಜನವೋ ಜನ. ಇದ್ರ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸುಚಿತ್ರ ನಿಂಗೇಗೌಡ. ಎಸ್ ಸುಚಿತ್ರ, ಇವತ್ತೇ ಕೊನೆಯ ದಿನಾಂಕ ಆಗಿರುತ್ತೆ ನಾಮಪತ್ರವನ್ನ ಸಲ್ಲಿಕೆ ಮಾಡೋದಕ್ಕೆ. ಈಗಾಗಲೇ ಘಟಾನುಘಟಿ ನಾಯಕರು ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ. ಇವತ್ತು ಯಾರ್ಯಾರು ನಾಮಪತ್ರವನ್ನ ಸಲ್ಲಿಕೆ ಮಾಡಬಹುದು ಅಂತ ಇವತ್ತು ಏನು ಕರ್ನಾಟಕ ವಿಧಾನಸಭಾ ಚುನಾವಣೆಗೆ ನಾಮಪತ್ರ ಸಲ್ಲಿಕೆ ಮಾಡೋದು ಇವತ್ತು ಕೊನೆ ದಿನಾಂಕ ಆಗಿರೋದ್ರಿಂದ ಏನು ಎಲ್ಲರೂ ಕೂಡ ಇವತ್ತು ನಾಮಪತ್ರ ಸಲ್ಲಿಕೆಯಲ್ಲಿ ಬಿಜಿ ಆಗಿರುವಂತದ್ದು. ಇವತ್ತೂ ಕೂಡ ಏನು ಕೃಷ್ಣ ಬೈರೇಗೌಡ ಅವರು ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದಿಂದ ನಾಮಪತ್ರವನ್ನ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನಾಮಪತ್ರವನ್ನ ಸಲ್ಲಿಕೆ ಮಾಡ್ತಾ ಇರುವಂತದ್ದು. ಇವತ್ತು ಕೂಡ ಬ್ಯಾಟರಾಯನಪುರದಲ್ಲಿರುವಂತಹ ಗುಂಡಾಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ತೆರಳಿ ಅಲ್ಲಿ ಒಂದು ಪೂಜೆಯನ್ನ ಸಲ್ಲಿಸಿ ನಂತರ ಸಾವಿರಾರು ಬೆಂಬಲಿಗರು ಈ ಒಂದು ನಾಮಪತ್ರ ಸಲ್ಲಿಕೆಯಲ್ಲಿ ಭಾಗಿಯಾಗಿರುವಂತದ್ದು. ಜೊತೆಗೆ ಜನಪದ ಕಲಾ ತಂಡಗಳು ಕೂಡ ಈ ಒಂದು ನಾಮಪತ್ರ ಸಲ್ಲಿಕೆಯಲ್ಲಿ ಬಂದಿರುವಂತದ್ದು. ಈ ಸಾವಿರಾರು ಬೆಂಬಲಿಗರ ಜೊತೆಗೆ ಬ್ಯಾಟರಾಯನಪುರದಲ್ಲಿರುವ ಬಿಬಿಎಂಪಿ ಕಚೇರಿಗೆ ತೆರಳಿ ಅಲ್ಲಿ ಒಂದು ನಾಮಪತ್ರವನ್ನ ಸಲ್ಲಿಕೆ ಮಾಡಿ ನಂತರ ಜಾಥಾವನ್ನ ತೆರಳುವ ಮೂಲಕ ಕೃಷ್ಣ ಬೈರೇಗೌಡ ಅವರು ಇವತ್ತು ನಾಮಪತ್ರವನ್ನ ಸಲ್ಲಿಕೆ ಮಾಡಲಿದ್ದಾರೆ. ಚಂದ್ರಸಲ, ಧನ್ಯವಾದಗಳು ಸುಚಿತ್ರ ನಿಮ್ಮೆಲ್ಲ ಮಾಹಿತಿಗಾಗಿ. ಕಳೆದ ಬಾರಿ ಗೆಲುವು ಸಾಧಿಸಿದ್ರು ಮಾಜಿ ಮಂತ್ರಿ ಕೃಷ್ಣ ಬೈರೇಗೌಡರು. ಈ ಬಾರಿ ಯಾವ ರೀತಿಯಾದಂತಹ ಗೆಲುವನ್ನ ಸಾಧಿಸೋದಕ್ಕೆ
ಪೈಪೋಟಿಯನ್ನ ನೀಡ್ತಾರೆ ಅನ್ನೋದನ್ನ ಕಾದ್ ನೋಡಬೇಕಾಗುತ್ತೆ. ಯಾಕಂತಂದ್ರೆ ಬಿಜೆಪಿ ಇಂದಲೂ ಕೂಡ ಪ್ರಬಲ ಅಭ್ಯರ್ಥಿಯನ್ನ ಹಾಕಿದ್ದಾರೆ ತಮ್ಮೇಗೌಡರನ್ನ. ಈಗ ಗೌಡರು ಗೌಡರು ಮಧ್ಯನೇ ಪೈಪೋಟಿ ನಡೀತಾ ಇರುವಂತದ್ದು.